ಕುಂದಾಪುರ ಕನ್ನಡ ಇದರಲ್ಲಿ ಈ ಭಾಷೆ ಮಾತಾಡೋರುವ ಧ್ವನಿ ಏನಿದೆ ಬೇರೆ ಭಾಷೆ ಮಾತಾಡೋರ್ಗಿಂತ ಸ್ವಲ್ಪ ಲೌಡ್ ಆಗಿರುತ್ತೆ, ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ಆ್ಯಂಡ್ ಈ ಭಾಷೆಯಲ್ಲಿ ಒಂದು ವೇಗ ಇದೆ. ಇದು ಯಾಕೆ ಬಂತು ಅಂತ ನಾವೇನಾದರೂ ನೋಡಿದ್ರೆ, ಈ ಕುಂದಾಪುರ ಅನ್ನೋದು ಕೃಷಿ ಪ್ರಧಾನವಾದಂಥ ಸಮಾಜ. ಮೊದಲಿಂದ ಕೂಡ ಕೃಷಿ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಅದರ ಜೊತೆಗೆ ಜನಸಾಂದ್ರತೆ ಯಾವ ಥರ ಇತ್ತು ಅಂದರೆ, ಇಲ್ಲೊಂದು ಮನೆ ಆದರೆ ಅಲ್ಲೊಂದು ಮನೆ, ಗದ್ದೆಯಲ್ಲಿ ಇಲ್ಲೊಬ್ಬ ಕೆಲಸ ಮಾಡ್ತಾಯಿದ್ರೆ ಆ ಕಡೆ ಇನ್ನೊಬ್ಬ ಕೆಲಸ ಮಾಡ್ತಾಯಿದ್ದ. ಹಾಗಾಗಿ ಆ ಭಾಷೆ ಇನ್ನೊಬ್ಬನಿಗೆ ದಾಟಬೇಕು ಅಂದರೆ ಜೋರಾಗಿ ಮಾತಾಡಬೇಕು, ಅದರ ಜೊತೆಗೆ ಜಾಸ್ತಿ ಪುರ್ಸೋತಿಲ್ಲದ ಕಾರಣದಿಂದ ವೇಗವಾಗಿ ಮಾತಾಡಬೇಕು. ಇದರಿಂದ ನಮ್ಮ ಭಾಷೆ ಹಾಗೆ ಬದಲಾಯಿತು. ಆದರೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು ನೀವು, ಅದರಿಂದ ನಮಗೆ ಮನುಷ್ಯರಾಗಿ ಕುಂದಾಪುರದ ಜನಗಳಿಗೆ ಏನು ಲಾಭ ಆಗಿದೆ ನಮ್ಮ ಭಾಷೆಯಿಂದ ಅಂತ. ಒಂದು ಚಿಕ್ಕ ಮಗು ಒಂದು ಭಾಷೆ ಕಲಿಬೇಕು ಅಂದರೆ ಅದರ ಬ್ರೈನಿನ ನರ್ವಸ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ. ಯಾಕಂದರೆ ಪ್ರತಿ ಭಾಷೆ ಕೂಡ ಕಲಿಬೇಕಾದ್ರೆ ಆ ಬ್ರೈನ್ ಅದಕ್ಕೆ ಅಡಾಪ್ಟ್ ಆಗಬೇಕು. ಭಾಷೆಗೆ ಬ್ರೈನ್ ಅಡಾಪ್ಟ್ ಆಗಬೇಕು, ಬ್ರೈನಿಗೆ ಭಾಷೆ ಅಡಾಪ್ಟ್ ಆಗಬೇಕು. ಆದರೆ ಕುಂದಾಪುರ ಕನ್ನಡದಲ್ಲಿರುವಂತಹ ವೇಗದಿಂದಾಗಿ ಅಲ್ಲಿನ ಮಕ್ಕಳು ಅಲ್ಲಿನ ಜನಗಳು ವೇಗದ ಮನಸ್ಥಿತಿಯನ್ನೇ ಹೊಂದಿರಬೇಕಾಗತ್ತೆ. ಯಾಕಂದರೆ ಆ ಭಾಷೆ ಕಲಿಬೇಕಾದ್ರೆ ಅವನ ಚಟುವಟಿಕೆಯಲ್ಲಿ ಸ್ವಲ್ಪ ವೇಗದಿಂದ ಇರಬೇಕು. ನೀವು ಎಲ್ಲಿ ಬೇಕಾದರೂ ನೋಡಿ, ಕುಂದಾಪುರ ಕನ್ನಡದವರು ಸಕ್ಸಸ್ಫುಲ್ ಆಗ್ತಾರೆ. ಯಾಕೆ ಆಗ್ತಾರೆ? ತುಂಬ ಇಂಪಾರ್ಟೆಂಟ್ ಕಾರಣ, ಅವರ ಭಾಷೆಯಿಂದಾಗಿ. ಅವರ ಭಾಷೆಯಿಂದ ಮನಸ್ಥಿತಿ ಬೆಳೆಯುತ್ತೆ, ಮನಸ್ಥಿತಿಯಿಂದ ಯಶಸ್ಸು ಬೆಳೆಯುತ್ತೆ. ಹಾಗಾದರೆ ನಿಮ್ಮ ಮಕ್ಕಳಿಗೇನಾದರೂ ನೀವು ಕುಂದಾಪುರ ಭಾಷೆಯನ್ನು ಕಲಿಸ್ತಾ ಇಲ್ಲ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಬೇರೆಯವರ ಹಾಗೆ ಎಲ್ಲರ ಥರ ನಿಮ್ಮ ಮಕ್ಕಳಾಗೋ ಥರ ನೋಡ್ಕೋತಾ ಇದ್ದೀರಾ. ಆದರೆ ನಿಮ್ಮ ಭಾಷೆಯನ್ನು ಕಲಿಸಿದಾಗ, ಆ ವೇಗ ಅವರಿಗೆ ಹೊಂದಿಕೊಂಡಾಗ, ಅವ್ರು ಯಾವ ರೀತಿ ಬೆಳೀತಾರೆ ಅದು ಇಲ್ಲಿ ತನಕ ಕುಂದಾಪುರದವ್ರನ್ನ ಎಲ್ಲ ಕಡೆ ಯಾವುದು ಯಶಸ್ಸು ಮಾಡಿದೆ ಅದೊಂದು ಸೂತ್ರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಭಾಷೆ ನಿಮ್ಮ ಗೆಲುವು. ಹಾಗಾಗಿ ಯಾರೆಲ್ಲ ಕುಂದಾಪುರದವರಿದ್ದೀರಾ, ನಿಮ್ಮ ಭಾಷೆನ ಗೌರವದಿಂದ ಪ್ರೀತಿಸಿ ಆ್ಯಂಡ್ ಸೆಲೆಬ್ರೇಟ್ ಮಾಡಿ. ಹೇಗಿದ್ರಿ ಎಲ್ಲ? ಭಾಳ ಖುಷಿ ಆಯ್ತು. ನಾನು ಜಾಸ್ತಿ ಕುಂದಾಪುರ ಕನ್ನಡ ಬರ್ತಿಲ್ಲ ನನಗೆ, ಆದರೆ ನಾನು ಒಂದು 6 ತಿಂಗಳು ಹರಾಡಿ ಹಂಗೆ ಕಮ್ಯುನಿಟಿ ಡೆವಲಪ್ಮೆಂಟ್ ಸೋಷಿಯಲ್ ವರ್ಕರ್ ಅಂತ ಕೆಲಸ ಮಾಡಿದೆ. ಅಂದರೆ ಸರ್ವೆ ಮಾಡ್ಕ ಮನೆ ಮನೆಗೆ ಹೋಗಿ, ಅಲ್ಲಿ ಹೋಗಿ ಯಾವ ಭಾಷೆಯಲ್ಲಿ ಯಾರಿದ್ದೀರಾ ಮನೆಯಲ್ಲಿ ಅಂದರೆ ಅರ್ಥನೇ ಇಲ್ಲ. ಮನೇಲಿ ಯಾರಿದ್ದೀರಾ ಅಂದರೆ ಮಾತ್ರ ಅರ್ಥ ಆಗೋದು. ಹಾಯ್ ಅಂತ ಕರೆದ್ರೆ ಮಾತ್ರ ಮನೆಯಿಂದ ಹೊರಗೆ ಬರೋದು. ಸೊ ಆಪ್ ಹಾಯ್ ಕರೆಕ್ಟ್. ಸೊ ಆಗ ಕಲ್ತಂಥ ಭಾಷೆ ಮೊದಲಿಗೆ ಕುಂದಾಪುರ ಕನ್ನಡ ಹಬ್ಬ. ಒಂದು ಭಾಷೆಯ ಹಬ್ಬ ಯಾಕೆ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ ಬಿ ಶೆಟ್ರೆ, ಕನ್ನಡ ಸಿನಿಮಾದ ಇನ್ನಷ್ಟು ಸತ್ವವನ್ನು ಇನ್ನಷ್ಟು ಹೆಚ್ಚಿಸುವ ಶಕ್ತಿ ನಿಮಗಿದೆ, ಅದು ಸಾಕಾರಗೊಳ್ಳಿ ಅಂತ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಶೆಟ್ರೆ, ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಕುಂದಾಪುರ ಕನ್ನಡ ಇದರಲ್ಲಿ ಈ ಭಾಷೆ ಮಾತಾಡೋರುವ ಧ್ವನಿ ಏನಿದೆ ಬೇರೆ ಭಾಷೆ ಮಾತಾಡೋರ್ಗಿಂತ ಸ್ವಲ್ಪ ಲೌಡ್ ಆಗಿರುತ್ತೆ, ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ಆ್ಯಂಡ್ ಈ ಭಾಷೆಯಲ್ಲಿ ಒಂದು ವೇಗ ಇದೆ. ಇದು ಯಾಕೆ ಬಂತು ಅಂತ ನಾವೇನಾದರೂ ನೋಡಿದ್ರೆ, ಈ ಕುಂದಾಪುರ ಅನ್ನೋದು ಕೃಷಿ ಪ್ರಧಾನವಾದಂಥ ಸಮಾಜ. ಮೊದಲಿಂದ ಕೂಡ ಕೃಷಿ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಅದರ ಜೊತೆಗೆ ಜನಸಾಂದ್ರತೆ ಯಾವ ಥರ ಇತ್ತು ಅಂದರೆ, ಇಲ್ಲೊಂದು ಮನೆ ಆದರೆ ಅಲ್ಲೊಂದು ಮನೆ, ಗದ್ದೆಯಲ್ಲಿ ಇಲ್ಲೊಬ್ಬ ಕೆಲಸ ಮಾಡ್ತಾಯಿದ್ರೆ ಆ ಕಡೆ ಇನ್ನೊಬ್ಬ ಕೆಲಸ ಮಾಡ್ತಾಯಿದ್ದ. ಹಾಗಾಗಿ ಆ ಭಾಷೆ ಇನ್ನೊಬ್ಬನಿಗೆ ದಾಟಬೇಕು ಅಂದರೆ ಜೋರಾಗಿ ಮಾತಾಡಬೇಕು, ಅದರ ಜೊತೆಗೆ ಜಾಸ್ತಿ ಪುರ್ಸೋತಿಲ್ಲದ ಕಾರಣದಿಂದ ವೇಗವಾಗಿ ಮಾತಾಡಬೇಕು. ಇದರಿಂದ ನಮ್ಮ ಭಾಷೆ ಹಾಗೆ ಬದಲಾಯಿತು. ಆದರೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು ನೀವು, ಅದರಿಂದ ನಮಗೆ ಮನುಷ್ಯರಾಗಿ ಕುಂದಾಪುರದ ಜನಗಳಿಗೆ ಏನು ಲಾಭ ಆಗಿದೆ ನಮ್ಮ ಭಾಷೆಯಿಂದ ಅಂತ. ಒಂದು ಚಿಕ್ಕ ಮಗು ಒಂದು ಭಾಷೆ ಕಲಿಬೇಕು ಅಂದರೆ ಅದರ ಬ್ರೈನಿನ ನರ್ವಸ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ. ಯಾಕಂದರೆ ಪ್ರತಿ ಭಾಷೆ ಕೂಡ ಕಲಿಬೇಕಾದ್ರೆ ಆ ಬ್ರೈನ್ ಅದಕ್ಕೆ ಅಡಾಪ್ಟ್ ಆಗಬೇಕು. ಭಾಷೆಗೆ ಬ್ರೈನ್ ಅಡಾಪ್ಟ್ ಆಗಬೇಕು, ಬ್ರೈನಿಗೆ ಭಾಷೆ ಅಡಾಪ್ಟ್ ಆಗಬೇಕು. ಆದರೆ ಕುಂದಾಪುರ ಕನ್ನಡದಲ್ಲಿರುವಂತಹ ವೇಗದಿಂದಾಗಿ ಅಲ್ಲಿನ ಮಕ್ಕಳು ಅಲ್ಲಿನ ಜನಗಳು ವೇಗದ ಮನಸ್ಥಿತಿಯನ್ನೇ ಹೊಂದಿರಬೇಕಾಗತ್ತೆ. ಯಾಕಂದರೆ ಆ ಭಾಷೆ ಕಲಿಬೇಕಾದ್ರೆ ಅವನ ಚಟುವಟಿಕೆಯಲ್ಲಿ ಸ್ವಲ್ಪ ವೇಗದಿಂದ ಇರಬೇಕು. ನೀವು ಎಲ್ಲಿ ಬೇಕಾದರೂ ನೋಡಿ, ಕುಂದಾಪುರ ಕನ್ನಡದವರು ಸಕ್ಸಸ್ಫುಲ್ ಆಗ್ತಾರೆ. ಯಾಕೆ ಆಗ್ತಾರೆ? ತುಂಬ ಇಂಪಾರ್ಟೆಂಟ್ ಕಾರಣ, ಅವರ ಭಾಷೆಯಿಂದಾಗಿ. ಅವರ ಭಾಷೆಯಿಂದ ಮನಸ್ಥಿತಿ ಬೆಳೆಯುತ್ತೆ, ಮನಸ್ಥಿತಿಯಿಂದ ಯಶಸ್ಸು ಬೆಳೆಯುತ್ತೆ. ಹಾಗಾದರೆ ನಿಮ್ಮ ಮಕ್ಕಳಿಗೇನಾದರೂ ನೀವು ಕುಂದಾಪುರ ಭಾಷೆಯನ್ನು ಕಲಿಸ್ತಾ ಇಲ್ಲ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಬೇರೆಯವರ ಹಾಗೆ
ಎಲ್ಲರ ತರ ನಿಮ್ಮ ಮಕ್ಕಳಾಗೋ ತರ ನೋಡ್ಕೋತಾ ಇದ್ದೀರಾ. ಆದರೆ ನಿಮ್ಮ ಭಾಷೆಯನ್ನು ಕಲಿಸಿದಾಗ ಆ ವೇಗ ಅವರಿಗೆ ಹೊಂದಿಕೊಂಡಾಗ ಅವ್ರು ಯಾವ ರೀತಿ ಬೆಳೀತಾರೆ ಅದು ಇಲ್ಲಿ ತನಕ ಕುಂದಾಪುರದವ್ರನ್ನ ಎಲ್ಲ ಕಡೆ ಯಾವ್ದು ಯಶಸ್ಸು ಮಾಡಿದೆ ಅದೊಂದು ಸೂತ್ರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಭಾಷೆ ನಿಮ್ಮ ಗೆಲುವು. ಹಾಗಾಗಿ ಯಾರೆಲ್ಲ ಕುಂದಾಪುರದವರಿದ್ದೀರಾ ನಿಮ್ಮ ಭಾಷೆನ ಗೌರವದಿಂದ ಪ್ರೀತಿಸಿ ಆ್ಯಂಡ್ ಸೆಲೆಬ್ರೇಟ್ ಮಾಡಿ.